ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ಮುಖ್ಯವಾದಂಥ ದಾಖಲೆಗಳು, ಪ್ರಕರಣಕ್ಕೆ ಸಂಬಂಧಿಸಿದಂಥ ದಾಖಲೆಗಳು ಎದುರು ಪಕ್ಷಗಾರರ ಕಸ್ಟಡಿಯಲ್ಲಿ ಇದ್ದರೆ ಅಂಥ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಕೋರಿ ನಾವು ಈ ಹಿಂದೆ CRPC ಸೆಕ್ಷನ್ 91 ಅರ್ಜಿಯನ್ನು ಸಲ್ಲಿಸ್ತಾ ಇದ್ವಿ. ಸೊ ಆ ರೀತಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದಾಗ ಅವರಿಗೆ ನಿರ್ದೇಶನವನ್ನು ನೀಡಲಾಗ್ತಾ ಇತ್ತು, ಆ ದಾಖಲೆಗಳನ್ನು ಸಲ್ಲಿಸಿ ಅಂತೇಳಿ. ಅವರು ಆ ದಾಖಲೆಗಳು ಇದ್ದರೆ ಅದನ್ನು ಸಲ್ಲಿಸಬಹುದಾಗಿತ್ತು, ಅಥವಾ ಸಲ್ಲಿಸೋದಕ್ಕೆ ಅವರಿಂದ ಆಕ್ಷೇಪಣೆ ಏನಾದರೂ ಇದ್ದರೆ ಅಬ್ಜೆಕ್ಷನನ್ನು ಫೈಲ್ ಮಾಡ್ತಾಯಿದ್ರು, ಅದರ ಮೇಲೆ ಇಯರ್ ಆಗ್ತಾಯಿತ್ತು. ಸೊ ಆನಂತರದಲ್ಲಿ ನ್ಯಾಯಾಲಯ ಆ ದಾಖಲೆಗಳನ್ನು ಹಾಜರುಪಡಿಸೋದಕ್ಕೆ ಹೇಳಬೇಕೆ ಬೇಡವೇ ಅನ್ನೋದ್ರ ಸಂಬಂಧಪಟ್ಟಂತೆ ಆದೇಶವನ್ನು ಮಾಡ್ತಾಯಿತ್ತು. ಒಂದು ವೇಳೆ ನ್ಯಾಯಾಲಯ ಆದೇಶವನ್ನು ಮಾಡಿದ್ರೆ ಆ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಆ ಕಸ್ಟಡಿಯಲ್ಲಿ ಯಾರು ಇಟ್ಕೊಂಡಿರ್ತಾರೆ ಅವರು ಹಾಜರುಪಡಿಸುವುದು ಅವಶ್ಯಕತೆ ಆಗ್ತಾಯಿತ್ತು. ಸೊ ಈಗ CRPC ಇದನ್ನು ರಿಪ್ಲೇಸ್ ಮಾಡಿರುವಂಥ BNSS ಆಕ್ಟ್ ಏನಿದೆ, ಇದರಲ್ಲಿ ಬೇರೆ ಸೆಕ್ಷನ್ಗಳಿದೆ. ಯಾಕಂದರೆ CRPC ಸೆಕ್ಷನ್ಗಳಿಗೂ ಮತ್ತು BNSS ಸೆಕ್ಷನ್ಗಳಿಗೂ ತುಂಬ ವ್ಯತ್ಯಾಸಗಳಿದೆ. ಸೊ ಇದರಲ್ಲಿ ಡಾಕ್ಯುಮೆಂಟನ್ನು ಹಾಜರುಪಡಿಸೋದಕ್ಕೆ ಸಂಬಂಧಪಟ್ಟಂತೆ 94 ಸೆಕ್ಷನನ್ನು ಇಂಟ್ರೊಡ್ಯೂಸನ್ನು ಮಾಡಿದ್ದು, ಇದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತಿದ್ದುಪಡಿಗಳನ್ನು ಮಾಡಲಾಗಿದೆ. ಈ ತಿದ್ದುಪಡಿಗಳನ್ನು ಅಂದರೆ ಇದರಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮದ ಎಲೆಕ್ಟ್ರಾನಿಕ್ ಡಿವೈಸ್ಗಳೇನಿದೆ ಅಂದರೆ ಅವಶ್ಯಕತೆ ಇದ್ದರೆ ಅದನ್ನು ಹಾಜರುಪಡಿಸುವಂಥದ್ದು, ಡಿಜಿಟಲ್ ಎವಿಡೆನ್ಸ್ ಇದ್ದರೆ ಅದನ್ನು ಹಾಜರುಪಡಿಸುವಂಥದ್ದು, ಅದು ಫಿಸಿಕಲ್ ಆಗಿ ಅಥವಾ ಯಾವುದೇ ಒಂದು ಮೀಡಿಯಂ ಮೂಲಕ ಅದನ್ನು ಹಾಜರುಪಡಿಸೋದಕ್ಕೆ ಅವಕಾಶವನ್ನು ಇಲ್ಲಿ ಮಾಡಿಕೊಡಲಾಗಿದೆ. ಹಾಗೆಯೇ ಈ ಹಿಂದೆ ಈ ರೀತಿಯಲ್ಲಿ ಡಾಕ್ಯುಮೆಂಟ್ಗಳನ್ನು ಹಾಜರುಪಡಿಸೋದಕ್ಕೆ ಟೆಲಿಗ್ರಾಫ್ ಮೂಲಕನೂ ಕೂಡ ಇದನ್ನು ಸಂದೇಶವನ್ನು ಕೊಡಲಾಗ್ತಾಯಿತ್ತು. ಟೆಲಿಗ್ರಾಫಲ್ಲಿ ಏನು ಕಳಿಸಲಾಗಿತ್ತು ಅಥವಾ ಟೆಲಿಗ್ರಾಫ್ ಏನು ಯೂಸ್ ಮಾಡಲಾಗ್ತಾಯಿತ್ತು ಅದರ ದಾಖಲೆಗಳನ್ನು ಕೂಡ ಹಾಜರುಪಡಿಸೋದಕ್ಕೆ ಕೋರ್ಬೋದಾಗಿತ್ತು. ಹಾಗೆ ಈಗ ಏನು ಹೊಸದಾಗಿ 94 ಸೆಕ್ಷನ್ ಇಂಟ್ರೊಡ್ಯೂಸ್ ಮಾಡಲಾಗಿದೆ, ಇದರಲ್ಲಿ ಟೆಲಿಗ್ರಾಫ್ ಅನ್ನೋ ಪದವನ್ನು ತೆಗೆದಾಕಲಾಗಿದೆ. ಹಾಗೆಯೇ 94 3A ಇದನ್ನು ಸೇರಿಸಲಾಗಿದೆ. ಇದರ ಪ್ರಕಾರ ಏನಿದೆ, ಎವಿಡೆನ್ಸ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಏನು ಅಟ್ರಾಕ್ಟಿವ್ ಆಗುತ್ತೆ, ಅದಕ್ಕೆ ಬದಲಾಗಿ BSA ಭಾರತೀಯ ಸಾಕ್ಷ್ಯ ಅಧಿನಿಯಮ, ಇದರಲ್ಲಿ ಏನು ಸಂಬಂಧಪಟ್ಟ ಸೆಕ್ಷನ್ಗಳಿದೆ ಅದನ್ನು ಇಲ್ಲಿಗೆ ರಿಪ್ಲೇಸನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೂಡ ನೀಡಲಾಗಿದೆ. ಸೊ ಹಾಗಾಗಿ ಮತ್ತು ಟೆಲಿಗ್ರಾಫ್ಗೆ ಸಂಬಂಧಪಟ್ಟಂತೆ ಏನಿದೆ, ಅದರ ಲೆಟರ್ಗಳನ್ನು ಇದನ್ನು ಕೋರೋದಕ್ಕೆ ಏನಿದೆ ಟೆಲಿಗ್ರಾಫ್ ಲೆಟರು ಇರ್ತವೆ ಅದನ್ನು ರಿಪ್ಲೇಸನ್ನು ಮಾಡಲಾಗಿದೆ ಅಂತೇಳಿ ಸೆಕ್ಷನ್ 95 ಕೂಡ ಹೇಳಲಾಗಿದೆ. ಅಥವಾ ವಾರಂಟನ್ನು ಜಾರಿ ಮಾಡುವಂಥದ್ದು ಯಾವ ಒಂದು ಮೂಲಕ ಮಾಡಲಾಗುತ್ತೆ ಅಥವಾ ಟೆಲಿಗ್ರಾಫ್ ಮೂಲಕನೂ ಕೂಡ ಅಂತ ಅನ್ನೋ ವರ್ಡ್ ಅಥವಾ ಟೆಲಿಗ್ರಾಫ್ ಅನ್ನೋ ವರ್ಡ್ ಏನಿರುತ್ತೆ ಅದನ್ನು ಕೂಡ ರಿಪ್ಲೇಸನ್ನು ವಾರಂಟನ್ನು ಜಾರಿ ಮಾಡೋದಕ್ಕೆ ಉಪಯೋಗಿಸುವಂಥದ್ದು ರಿಪ್ಲೇಸನ್ನು ಮಾಡಲಾಗಿದೆ ಆ ವರ್ಡನ್ನು ಅಂತೇಳಿ ಸೆಕ್ಷನ್ 96 ಕೂಡ ಹೇಳುತ್ತೆ. ಸೊ ಹಾಗಾಗಿ ನಾವು ಇವಾಗ ಯಾವುದೇ ಒಂದು ಡಾಕ್ಯುಮೆಂಟನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ 94 ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಸೊ ಹೊಸ ಸೆಕ್ಷನ್ಗಳಿಗೆ ಸಂಬಂಧಪಟ್ಟಂತೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ವೀಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನು ಪ್ರೆಸ್ ಮಾಡಿ, ನಾನು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ನನ್ನ ವೀಡಿಯೋನ ಕೊನೆಯವರೆಗೂ ನೋಡಿ, ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ.